ನಮಸ್ಕಾರ ಅಮುಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ ರಾಷ್ಟ್ರೀಯ ಧ್ವಜ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಭಾರತೀಯರಿಗೆ ಬಹಳ ಗೌರವ ನಿಷ್ಠೆ ಇವುಗಳನ್ನು ಕಂಡ್ರೆ ಭಾರತೀಯರು ಭಕ್ತಿಯಿಂದ ಕೈಮುಗಿಯುತ್ತಾರೆ ಹೌದು ಹಾರುವ ಧ್ವಜಕ್ಕೆ ಸಲ್ಯೂಟ್ ಮಾಡುವುದು ಭಾರತೀಯರ ಸಂಪ್ರದಾಯ ಆದರೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೆನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಾತ್ರಿ ವೇಳೆಯಲ್ಲಿ ರಾಷ್ಟ್ರೀಯ ಧ್ವಜ ಬಿಚ್ಚದೆ ಅಪಮಾನ ಮಾಡಿರುವುದು ಬೆಳಕಿಗೆ ಬಂದಿದೆ ಹೌದು 73ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬುಧವಾರ ಬೆಳಗ್ಗೆ ಹಾರಿಸಿದ್ದ ರಾಷ್ಟ್ರಧ್ವಜವನ್ನು ಸಂಜೆ 6 ಗಂಟೆಯೊಳಗೆ ಬಿಚ್ಚಿ ಭದ್ರಪಡಿಸಬೇಕು ಆದರೆ ಇಲ್ಲಿನ ಶಿಕ್ಷಕರ ಬೇಜವಾಬ್ದಾರಿತನದಿಂದ ರಾತ್ರಿ ವೇಳೆಯಲ್ಲಿಯೂ ಧ್ವಜ ಹಾರಾಡುತ್ತಿದ್ದು ಕಂಡುಬಂದಿದೆ 6ರ ನಂತರ ರಾಷ್ಟ್ರಬಾವುಟ ಹಾರಾಡಬಾರದೆಂಬ ಕಾನೂನು ಇದ್ದರೂ ಅಧಿಕಾರಿಗಳು ಮಾತ್ರ ಲೆಕ್ಕಿಸದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದು ದೇಶಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ ಗಣರಾಜ್ಯೋತ್ಸವ ಆಚರಣೆ ವೇಳೆ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆಂದು ಆರೋಪಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪನವರಿಗೆ ಮನವಿ ಸಲ್ಲಿಸಿದರು ನಗರದ ತಾಲೂಕು ಕಚೇರಿ ಮುಂಭಾಗ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಬಾಬು ನೇತೃತ್ವದಲ್ಲಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಂಬೇಡ್ಕರ್ ಭಾವಚಿತ್ರ ಇಡುವ ಬಗ್ಗೆ ಅಗೌರವ ತೋರಿದ ನ್ಯಾಯಾಧೀಶರನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಯದೇ ಹೋದರೆ ನಾವು ಧ್ವಜಾರೋಹಣ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಇದು ದೇಶದ ಸಂವಿಧಾನಕ್ಕೆ ತೋರಿರುವುದು ಅಗೌರವ ಇಡೀ ಪ್ರಪಂಚಕ್ಕೆ ಅತ್ಯುತ್ತಮ ಸಂವಿಧಾನ ಕೊಟ್ಟಿರುವ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿರುವುದು ನ್ಯಾಯಾಧೀಶರು ಆ ಹುದ್ದೆಯಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಸರ್ಕಾರ ಕೂಡಲೇ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಬಾಬು ಜಿಲ್ಲಾ ಉಪಾಧ್ಯಕ್ಷ ಸೀನ್ ಜಿಲ್ಲಾ ಖಜಾಂಚಿ ನಾಗೇಂದ್ರ ಬಾಬು ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀಕಂಠ ಇತರರು ಭಾಗಿಯಾಗಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಹಾಫ್ ಹೆಲ್ಮೆಟ್ ನಿಷೇಧಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿಮಾನ್ಸ್ನಿಂದ ಶಿಫಾರಸು ಮಾಡಲಾಗಿದೆ ನಿಮಾನ್ಸ್ನಿಂದ ಬರೋಬ್ಬರಿ 1 ಲಕ್ಷ ಸವಾರರ ಸರ್ವೆ ಮಾಡಲಾಗಿದೆ ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ಸಮಾವೇಶ ನಡೆಸಿದರೆ ದೇಶ ವಿದೇಶಗಳಲ್ಲಿ ತುಮಕೂರು ಪ್ರಜ್ವಲಿಸಲಿದೆ ಎಂದು ಪರಿಸರವಾದಿ ಟಿವಿಎನ್ ಮೂರ್ತಿ ಸಲಹೆ ನೀಡಿದರು ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಡೆದ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮೂರ್ತಿರವರು ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರಿಗೆ ಸಾಕಷ್ಟು ಸಲಹೆಗಳನ್ನು ನೀಡಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಮಾಡಿದರು ತುಮಕೂರಿನಲ್ಲಿ ಹೈಟೆಕ್ ಕ್ರೀಡಾಂಗಣ ಆಗುತ್ತಿರುವುದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹೊರದೇಶದಿಂದ ಬರುವ ಮಕ್ಕಳಿಗೆ ತಂಗಲು ಎಲ್ಲ ರೀತಿಯ ವ್ಯವಸ್ಥೆ ಇದ್ದು ಇದನ್ನು ಸದ್ಬಳಕೆ ಮಾಡಿಕೊಂಡು ಮಹಾನಗರ ಪಾಲಿಕೆಯು ಸಮಾವೇಶ ಮಾಡಲು ಮುಂದಾಗಬೇಕೆಂದು ಕೋರಿದರು ತುಮಕೂರಿನ ಅಮಾನಿಕೆರೆಯಲ್ಲಿ ಬೆಳೆದು ನಿಂತಿರುವ ಅಂತರಗಂಗೆಯನ್ನು ತೆರವುಗೊಳಿಸುವತ್ತ ಪಾಲಿಕೆ ಮುಂದಾಗಬೇಕು ಪಾಲಿಕೆಯು ಆನ್ಲೈನ್ ಮೂಲಕ ಟ್ರೇಡ್ ಲೈಸೆನ್ಸ್ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಇದರಿಂದ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಬಾಕಿ ಬರಲಿದೆ ಎಂದು ಮೂರ್ತಿರವರು ತಿಳಿಸಿದರು ಸ್ಮಾರ್ಟ್ ಸಿಟಿಯಿಂದ ಕೆರೆ ಡೆವಲಪ್ ಮಾಡಿದ್ರಿ ಅದರಲ್ಲಿ ಅಂತರ್ಗಂಗೆ ಬೆಳೀತಿದೆ ದಯವಿಟ್ಟು ಕಾರ್ಪೊರೇಷನ್ ಸ್ವಲ್ಪ ಬಜೆಟ್ ಇಟ್ಟು ಅಂತರ್ಗಂಗೆ ತೆಗೆಯೋದಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಎಲ್ಲ ಅಂತರ್ಗಂಗೆ ನೀರು ಕುಡಿದು ನೀರು ಖಾಲಿ ಆಗ್ಬಿಡುತ್ತೆ ಅಷ್ಟೇ ಇನ್ ಮೂರನೇದು ಮೇಡಮ್ ಆ ಪಾರ್ಕು ಇದು ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ ಪಕ್ಕ ಇರೋದು ಬೆಲವರ್ಡ್ ಪಾರ್ಕ್ ಆಲದ ಮರದ ಪಾರ್ಕ್ ಸ್ಮಾರ್ಟ್ ಸಿಟಿ ಮಾಡಿ ಪೂರ್ತಿ ಆಳಾಗೋಗಿದೆ ಅಲ್ಲಿ ಪಕ್ಕದಲ್ಲೇ ಬಾರ್ ಇರೋದ್ರಿಂದ ಶನಿವಾರ ಭಾನುವಾರ ಬಾರ್ಗಳು ಕ್ಲೋಸ್ ಮಾಡಿದ್ರೆ ಅಲ್ಲಿ ಸಣ್ಣ ಬಾರ್ ಓಪನ್ ಆಗುತ್ತೆ ಅಲ್ಲೇ ಕುಡಿದಿಸ್ತಾರೆ ಯಾರೂ ಮೇಂಟೈನ್ ಮಾಡೋರಿಲ್ಲ ದಯವಿಟ್ಟು ಒಬ್ಬ ಕೆಲಸಗಾರನ ಹಾಕಿದ್ರೆ ಅಷ್ಟೇ ಚೆನ್ನಾಗಿದೆ ಅದು ಆ್ಯಕ್ಚುಲಿ ತುಮಕೂರು ಐಕಾನ್ ಅದು ಯಾರು ಬಂದರೂ ಕರ್ಕೊಂಬಂದು ತೋರಿಸೋ ಅಷ್ಟು ಚೆನ್ನಾಗಿದೆ ನಾನು ಅದೊಂದು ವಿಡಿಯೋ ಮಾಡಿ ಹಾಕಿದೆ ಮೇಡಮ್ 1,80,000 ಜನ ನೋಡಿದ್ದಾರೆ ಇಡೀ ಪ್ರಪಂಚ ಜನಗಳು ಕಮೆಂಟ್ ಮಾಡಿದ್ದಾರೆ ತುಮಕೂರಿನಲ್ಲಿ ಎಷ್ಟು ಚೆನ್ನಾಗಿದೆಯಾ ಅಂತೇಳಿ ದಯವಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಅಟೆನ್ಷನ್ ಕೊಟ್ಟರೆ ಸರಿಯಾಗುತ್ತೆ ಆಗಲಿಲ್ಲ ಅಂತಂದರೆ ನಮ್ಮ ಏರಿಯಾದಲ್ಲೇ ಬೇಕಾದ್ರೆ ದುಡ್ಡಾಕಿ ನೋಡ್ಕೊಂತೀವಿ ಅದಕ್ಕೇನಾದ್ರು ಒಂದು ಸಮಿತಿ ಮಾಡಿಸ್ರಿ ನಾವೇ ನೋಡ್ಕೊಂತೀವಿ ಬೆಂಗಳೂರು ಕಡೆಯಿಂದ ತುಮಕೂರಿಗೆ ಬರುವ ದಾರಿಯಲ್ಲಿ ಕ್ಯಾತ್ಸಂದ್ರ ಬಳಿ ಮಹಾನಗರ ಪಾಲಿಕೆ ವತಿಯಿಂದ ಸ್ವಾಗತ ಕಮಾನು ಹಾಕಿಸಿಲ್ಲದರ ಬಗ್ಗೆ ಸಭೆ ಗಮನ ಸೆಳೆದರು ನರ್ಸಿಂಗ್ ಹೋಮ್ಗಳಲ್ಲಿ ಇಂಜೆಕ್ಷನ್ ಮತ್ತಿತರ ಚಿಕಿತ್ಸೆಗಾಗಿ ಏಕರೀತಿಯಲ್ಲಿ ದರ ಪ್ರಕಟಿಸುವಂತೆ ಸಭೆಯಲ್ಲಿದ್ದ ವೈದ್ಯರುಗಳಿಗೆ ಮೇಯರ್ ಕೃಷ್ಣಪ್ಪ ಅವರು ಸಲಹೆ ನೀಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿ ಎಂದು ಹೇಳಿದರು ಅದಕ್ಕೆ ಒಂದೊಂದರಲ್ಲಿ ಒಂದೊಂದು ರೀತಿ ಚಾರ್ಜ್ ಮಾಡ್ತಿರ ತಾವು ಹಾಗಾಗಿ ಅದನ್ನು ಯಾವ ನರ್ಸಿಂಗ್ ಹೋಮ್ ಹೋದರೂ ಕೂಡ ನೀವು ಬೆಡ್ ಚಾರ್ಜ್ ಜಾಸ್ತಿ ಮಾಡಿ ಕೆಲವು ಐ ಸಿ ಇರ್ತದೆ ಕೆಲವೇನು ಹೈಟೆಕ್ ಇರ್ತದೆ ಅಂಥದಕ್ಕೆ ಮಾಡಿ ಬಟ್ ಇಂಜೆಕ್ಷನ್ ಕೊಡುವಾಗ ಅದು ಬೆಳೆ ಕೊಟ್ಕೊಂಡಾಗ 10 ರೂಪಾಯಿ ಇರ್ತದೆ ಒಂದು ಒಂದರಲ್ಲಿ ಅಂದರೆ ಒಂದು 2 ರೂಪಾಯಿ ಚಾರ್ಜ್ ಮಾಡ್ತೀನಿ ಇನ್ನೊಂದು ಕಡೆ 20 ರೂಪಾಯಿ ಮಾಡ್ತಾರೆ ಇನ್ನೊಂದು ಕಡೆ 100 ರೂಪಾಯಿ ಮಾಡ್ತಾರೆ ಇಂಥದ್ದನ್ನು ದಯಮಾಡಿ ನೀವು ಸಾರ್ವಜನಿಕರಿಗೆ ಸಹಾಯ ಮಾಡಿದ್ರೆ ಮೇಯರ್
ಕೃಷ್ಣಪ್ಪರವರ ಈ ಹೇಳಿಕೆಗೆ ಸೂರ್ಯ ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಬಿಜೆಪಿ ಮುಖಂಡರಾಗಿರುವ ಡಾಕ್ಟರ್ ಲಕ್ಷ್ಮೀಕಾಂತ್ ರವರು ತಿರುಗೇಟು ನೀಡಿ ಕಟ್ಟಡ ನಿರ್ಮಾಣಕ್ಕೆ ಇಂತಿಷ್ಟು ಸಿಮೆಂಟ್ ಮರಳು ಹಾಕಲು ಹೇಳಲು ಸಾಧ್ಯವೇ ಎಂದು ಹೇಳಿದಾಗ ಮೇಯರ್ ಅವರು ನಿರುತ್ತರಾದರು. ನೇತ್ರ ತಜ್ಞ ಡಾಕ್ಟರ್ ಸಂಜಯ್ ರವರು ಸಭೆಗೆ ಹಲವಾರು ಸಲಹೆಗಳನ್ನು ನೀಡಿದರು. ಈ ಸಭೆಯಲ್ಲಿ ಪಿಎನ್ ರಾಮಯ್ಯ, ರಂಜಿತ್, ಇಮ್ರಾನ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡು ಸಮಾಲೋಚನೆ ನಡೆಸಿದರು. ಪಾಲಿಕೆ ಆಯುಕ್ತ ರೇಣುಕಾ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರ ಸಲಹೆಗಳ ಬಗ್ಗೆ ಚರ್ಚಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಪ್ರತಿಕೃತಿ ದಹನ ಮಾಡಿದರು. ರಾಯಚೂರು ನ್ಯಾಯಾಧೀಶ ದೇಶದ್ರೋಹ ಮಾಡಿದರೆ ಕೂಡಲೇ ರಾಷ್ಟ್ರದ್ರೋಹ ಪ್ರಕರಣವನ್ನು ದಾಖಲಿಸಬೇಕು ಎಂದು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತ ಮಾದಿಗ ಸಮನ್ವಯ ಸಮಿತಿ ತಾಲೂಕು ಇವರ ನೇತೃತ್ವದಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ದಹನ ಮಾಡಿ ಆಕ್ರೋಶ ಹೊರಹಾಕಿದರು. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ನೂರಾರು ಕಾರ್ಯಕರ್ತರು ಸೇರಿ ನ್ಯಾಯಾಧೀಶ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿ ಆರ್ ಲತಾರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತ ಮಾದಿಗ ಸಮನ್ವಯ ಸಮಿತಿ ಸುಧಾ ವೆಂಕಟೇಶ್ ಮಾತನಾಡಿ, ಮಲ್ಲಿಕಾರ್ಜುನ್ ಗೌಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ಹಣೆ ಇಟ್ಟು ಕ್ಷಮೆ ಕೇಳಲಿ. ಉಚ್ಚ ನ್ಯಾಯಾಲಯವು ಸ್ವಯಂ ಪ್ರೇರಿತವಾಗಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ವೃತ್ತಿಯಿಂದ ವಜಾ ಮಾಡಿ ಗಡೀಪಾರು ಮಾಡಬೇಕು. ಒಂದು ವೇಳೆ ಅವರಿಗೆ ವೃತ್ತಿಯಿಂದ ವಜಾಗೊಳಿಸುವಲ್ಲಿ ವಿಫಲವಾದಲ್ಲಿ ರಾಜ್ಯಾದ್ಯಂತ ದಲಿತ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾವೆಲ್ಲರೂ ಕೂಡ ಈಗಾಗಲೇ ನೋಡಿ ಅದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಿ ಖಂಡಿಸ್ತಾ ಇದ್ದೇವೆ. ಯಾಕಂತಂದ್ರೆ ಅವತ್ತಿನ ದಿನ ಬಹು ಮುಖ್ಯವಾಗಿ ಭಾವಚಿತ್ರವನ್ನು ಇಡಬೇಕಾಗಿರೋದು ಅಂಬೇಡ್ಕರ್ ಅವರಿಗೆ ಮಾತ್ರ, ಬೇರೆ ಯಾವುದೇ ಮುಖಂಡರುಗಳು ಕೂಡ ಅಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂವಿಧಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ರೂಪಣೆ ಕೊಟ್ಟಂಥ ಅರ್ಪಿಸಿದ ದಿನ ಅಂಥದ್ದು ಮತ್ತು ಜಾರಿ ಮಾಡಿದಂಥ ದಿನ ಅದು. ಹಾಗಾಗಿ ಅಂಬೇಡ್ಕರ್ ಅವ್ರ ಭಾವಚಿತ್ರಕ್ಕೆ ಅಗೌರವ ತೋರಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರು ಅಂಬೇಡ್ಕರ್ ಫೋಟೋನ ತೆಗೆದ್ರೆ ಮಾತ್ರ ನಾನು ಈ ಕಾರ್ಯಕ್ರಮದ ಧ್ವಜಾರೋಹಣ ಮಾಡ್ತೀನಿ, ಪುಷ್ಪಾರ್ಚನೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನೋವಂಥ ಮಾತನ್ನು ಆ ಕೋರ್ಟ್ ಆವರಣದಲ್ಲಿ ಹೇಳಿರ್ತಾರೆ. ಅವತ್ತು ಏನು ಅಂಬೇಡ್ಕರ್ ಫೋಟೋನ ತೆಗೆದ ನಂತರ ಅವರು ಕಾರ್ಯಕ್ರಮನ ನಡೆಸ್ಕೊಟ್ಟು ಹೋಗಿರ್ತಾರೆ. ಇದು ಇಡೀ ದೇಶಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮತ್ತು ಇಡೀ ಸಾರ್ವಜನಿಕರಿಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ಕೃತ್ಯ ಇದು. ಈ ದೇಶದ ಏನು ಸ್ವಾತಂತ್ರ್ಯವನ್ನು, ಸಂವಿಧಾನವನ್ನು, ನ್ಯಾಯವನ್ನು ಎತ್ತಿಡಿ ಕಾಪಾಡಬೇಕಾಗಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರು, ಕರಿಕೋಟಾಗ್ತಕ್ಕಂಥ ನ್ಯಾಯಾಧೀಶರೇ ಈ ಥರ ಒಂದು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ, ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆಯಂದು ರಾಯಚೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಿಸುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇದ್ದರೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರವರ ವರ್ತನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದು, ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರವರಿಗೆ ಸಂವಿಧಾನದ ಬಗ್ಗೆ ಅರಿವಿಲ್ಲದೆ ಮುಖ್ಯ ನ್ಯಾಯಾಧೀಶರಾಗುತ್ತಾರೆ. ಇವರಿಗೆ ಯಾವುದೇ ಅರ್ಹತೆ ಮತ್ತು ಸಾಮಾನ್ಯ ಜ್ಞಾನ ತಿಳುವಳಿಕೆ ಇಲ್ಲದೆ ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಮತ್ತು ಈ ದೇಶದ ಸಂವಿಧಾನಕ್ಕೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ಇವರ ವರ್ತನೆಯನ್ನು ಅಪರಾಧ ಹಾಗೂ ದೇಶದ್ರೋಹ ಕೃತ್ಯ ಎಂದು ಪರಿಗಣಿಸಿ ಮತ್ತು ಸಂವಿಧಾನದ ಕಾನೂನು ವ್ಯಾಸಂಗದ ಬಗ್ಗೆ ಸಂಶಯವಿದ್ದು ಪೂರ್ತಿ ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ನೂರಾರು ಮುಖಂಡರು, ಕಾರ್ಯಕರ್ತರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೊರೋನಾ ಒಮಿಕ್ರಾನ್ನಿಂದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜೊತೆ ಜೊತೆಗೆ ವೀಕೆಂಡ್ ಕರ್ಫ್ಯೂ ಒಡ್ಡಿದ್ರು. ಆದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಉದ್ಯಮಿಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ವೀಕೆಂಡ್ ಕರ್ಫ್ಯೂ ನಿಷೇಧ ಮಾಡಿ ಆದೇಶಿಸಿತ್ತು. ರಾಜ್ಯದಲ್ಲಿ ಎಲ್ಲದಕ್ಕೂ ರಿಲೀಫ್ ಸಿಕ್ಕರು, ಇದೊಂದು ಪ್ರಸಿದ್ಧ ಪ್ರವಾಸಿ ಸ್ಥಳಕ್ಕೆ ಮಾತ್ರ ರಿಲೀಫ್ ಸಿಕ್ಕಿಲ್ಲ, ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು,
ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರದ ತಪ್ಪಲಿನಲ್ಲಿರುವ ಪ್ರಸಿದ್ಧ ನಂದಿ ಬೆಟ್ಟಕ್ಕೆ ಬಂದು ನಿರಾಸೆಯಿಂದ ವಾಪಸಾಗುತ್ತಿರುವ ಪ್ರವಾಸಿಗರು, ಜಿಲ್ಲಾಧಿಕಾರಿಗಳ ಮುಂದೆ ಗೋಗರೆಯುತ್ತಿರುವ ಸಣ್ಣಪುಟ್ಟ ವ್ಯಾಪಾರಸ್ಥರು, ಇನ್ನೆರಡೇ ವಾರದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಎನ್ನುತ್ತಿರುವ ಜಿಲ್ಲಾಧಿಕಾರಿಗಳು, ರಾಜ್ಯದಲ್ಲಿ ಎಲ್ಲದಕ್ಕೂ ರಿಲೀಫ್ ಸಿಕ್ಕರು, ನಂದಿ ಬೆಟ್ಟಕ್ಕೆ ಮಾತ್ರ ವೀಕೆಂಡ್ ರಿಲೀಫ್ ಸಿಗದೆ ಪ್ರವಾಸಿಗರನ್ನೇ ನಂಬಿ ಸಾಲ ಸೂಲ ಮಾಡಿ ನಡೆಯುತ್ತಿದ್ದ ಹೋಟೆಲ್ಗಳು, ಸಣ್ಣಪುಟ್ಟ ವ್ಯಾಪಾರಸ್ಥರು, ರಸ್ತೆ ಬದಿ ವ್ಯಾಪಾರಸ್ಥರು ಕಳೆದ ಒಂದು ವರ್ಷದಿಂದ ವ್ಯಾಪಾರವಾಗದೆ, ಮಾಡಿದ್ದ ಸಾಲ ತೀರಿಸಲು ಆಗದೆ ಕೊನೆಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ನಂದಿ ಬೆಟ್ಟ ಓಪನ್ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ವಿಷ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನಮ್ಮಲ್ಲೊಂದು 15 ಜನ ಕಾರ್ಮಿಕರಿದ್ದಾರೆ, ಅವರಿಗೆ ಸ್ಯಾಲ್ರಿ ಕೊಡೋಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಇವಾಗ ಒಂದು 2 ವರ್ಷದಿಂದನೂ ಇದೇ ಸೇಮ್ ಪ್ರಾಬ್ಲಮ್ಮು. ಮೊದಲೆಲ್ಲ ಕಾರಲ್ಲಿ ಕ್ರಾಸ್ ಗಂಟ ಸಾಟರ್ಡೆ ಸಂಡೇ ಹಾಲಿಡೇಸ್ ಬ್ಲಾಕ್ ಆಗೋದು ವೆಹಿಕಲು. ಇವಾಗ ಅಟ್ಲೀಸ್ಟ್ ಬೆಟ್ಟದ ಕ್ರಾಸ್ ಗಂಟನೂ ಆಗೋಲ್ಲ. ನಾವು ಇಲ್ಲೇ ಎಲ್ಲ ಸೇರ್ಕೊಂಡು ಇವಾಗ ಮನವಿ ಪತ್ರ ಕೊಡೋಕ್ಕೆ ಅಂತ ಬಂದ ಮೇಡಮ್, ಮೇಡಮ್ ಸಿ ಎಮ್ ಮೇಲೆ ಆಗ್ತಾ ಇದ್ದಾರೆ. ಇನ್ನೊಂದು 2 ವಾರದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ, ಟೂರಿಸಮಿಂದ ನಮಗೆಲ್ಲ ಇದು ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಕಾಯ್ತಾ ಇದ್ದೀವಿ, ತುಂಬ ತೊಂದರೆಯಲ್ಲಿದ್ದೀವಿ. ನೇಣ ಹಾಕ್ಕೊಳ್ಳೋ ಪರಿಸ್ಥಿತಿ, ನಾವೆಲ್ಲ ಇಂಟ್ರೆಸ್ಟಿಗೆ ತಗೊಂಡು ದಿನ ಫೈನಾನ್ಸ್ ಕಟ್ಕೊಂಡು ಇದು ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ 1 ರೂಪಾಯಿ ವ್ಯಾಪಾರನೇ ಇಲ್ಲ. ಸ್ಯಾಟರ್ಡೆ ಸಂಡೇ ಬೆಟ್ಟದ ಕ್ರಾಸಲ್ಲೇ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ. ಆ ಕಡೆ ಒಂದು 15 ಹೋಟ್ಲ್ ಇದೆ ಮೇಲಕ್ಕೆ ಬೆಟ್ಟದ ಕ್ರಾಸಿಂದ ಮೇಲೆ. ಇವ್ರು ಹಾಕ್ಕೊಳ್ಳಿ ಅಲ್ಲಿ ಇವ್ರದ್ದಿರೋದು, ಇವ್ರದ್ದು ಮೇಲೆ ಇರೋದು ಚಿಕ್ಕಬಳ್ಳಾಪುರ. ಇಲ್ಲಿ ಬೆಟ್ಟದ ಕ್ರಾಸಲ್ಲಿ ಹಾಕ್ಬಿಟ್ರೆ ನಮಗೆಲ್ಲ ಹೆಂಗೆ ತೊಂದರೆ, ತುಂಬ ತೊಂದರೆ. ಊಟಕ್ಕೂ ಆ ಕಡೆ ಸ್ಯಾಲ್ರಿ ಕೊಡೋಕ್ಕೂ ಆಯ್ತಾ ಇಲ್ಲ, ಈ ಕಡೆ ನಾವು ಊಟ ಮಾಡೋಂಗೂ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ. ತಂದೆ ತಾಯಿ ಎಲ್ಲ ಬಿಟ್ಟುಬಿಟ್ಟು ಇಲ್ಲಿ ಬಂದಿರ್ತಾರೆ ಕೂಲಿ ಕಾರ್ಮಿಕರು, ಅವರಿಗೆ ಸಾಲ ಮಾಡಿ ಕೊಟ್ಟು ಅಟ್ಲೀಸ್ಟ್ ನಮಗೆ ದಿನ ಫೈನಾನ್ಸ್ ಕಟ್ಟೋಕ್ಕೂ ಆಯ್ತಾ ಇಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಬಂದಿದೆ. ಈ ಥರ ಆದರೆ ನಾವೆಲ್ಲ ಸೇರ್ಕೊಂಡು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದ್ದೀವಿ, ಬಂದುಬಿಟ್ಟಿದ್ದೀವಿ, ಕುಡಿತೀವಿ ಅಷ್ಟೇ. ಸರ್, ಈಗ 1 ವರ್ಷದಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಸ್ವಲ್ಪ ಹಿಂದೆ. ಪಾರ್ಕಿಂಗ್ ಎಲ್ಲ ಮೊದಲೆಲ್ಲ ಮಾಡ್ತಾಯ್ತಿಲ್ವ ಸರ್? ಮೊದಲೆಲ್ಲ 1000 ಗಾಡಿ ಬರೋದು ಪಾರ್ಕಿಂಗು. ಇವಾಗ ಎಲ್ಲಿ ಅದ್ರ ಅರ್ಧನೂ ಬರ್ತಾ ಇಲ್ಲ ವೆಹಿಕಲ್ಗಳು. ನೆನ್ನೆಲ್ಲ ಬೆಂಗಳೂರವ್ರು ಬಂದು ಗಲಾಟೆ ಮಾಡಿದ್ರು ಬೆಟ್ಟದ ಕ್ರಾಸಲ್ಲಿ, ಬಿಡ್ತಾ ಇಲ್ಲ. ಎಲ್ಲ ಕಡೆ ಟೂರಿಸಮ್ ಬಿಟ್ಟಿದೆ, ಇಲ್ಲೇನು ಸ್ಪೆಷಲ್ ಆಗಿ ಕೇಳಿದ್ರಲ್ಲ. ಕಳೆದ ವರ್ಷ ಆಗಸ್ಟ್ 24ನೇ ತಾರೀಕು ಗುಡ್ಡ ಕುಸಿದು ರಸ್ತೆ ಹಾಳಾಗಿತ್ತು. ಅಂದಿನಿಂದ ಇಂದಿನವರೆಗೂ ವೀಕೆಂಡ್ ಕರ್ಫ್ಯೂ ಮುಂದುವರೆದಿದೆ. ನಂದಿ ಬೆಟ್ಟಕ್ಕೆ ಮಾಮೂಲಿ ದಿನಗಳಲ್ಲಿ 2-3 ಸಾವಿರ ಜನ ಪ್ರವಾಸಿಗರು ಬರ್ತಾರೆ. ವೀಕೆಂಡ್ ಡೇಸ್ನಲ್ಲಿ 15,000 ಜನ ಪ್ರವಾಸಿಗರು ಬರ್ತಾರೆ. ಬೆಟ್ಟದ ಮೇಲೆ ಜನಜಂಗುಳಿ ಆಗುತ್ತೆ. ಪಾರ್ಕಿಂಗ್ ಕೆಪಾಸಿಟಿ ನೋಡಿಕೊಂಡು ಆನ್ಲೈನ್ ಬುಕ್ಕಿಂಗ್ಗೆ ಅವಕಾಶ ಕೊಡ್ತೇವೆ. ಇನ್ನೆರಡು ವಾರಗಳಲ್ಲಿ ಎಲ್ಲವೂ ಬಗೆಹರಿಸಿ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಅನುವು ಮಾಡಿಕೊಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ಹೇಳ್ತಾರೆ. ನಾವು ನಂದಿ ಬೆಟ್ಟಕ್ಕೆ ಇವತ್ತಲ್ಲ ಆಗಸ್ಟ್ ಏನು ನಮ್ಮಲ್ಲಿ ರೋಡ್ ಸ್ಲೈಡ್ ಆಯಿತು, ಐ ಮೀನ್ ಏನು ಮಳೆ ತುಂಬ ಭೂಕುಸಿತ ಆಯಿತು. ಸೊ ರೋಡ್ ಯಾವಾಗ ಹಾಳಾಯಿತು ಅದರ ಹಿಂದಿನಿಂದ ಮುಂಚೆಯಿಂದ ಕೂಡ, ಬಿಕಾಸ್ ಸ್ಯಾಟರ್ಡೆ ಸಂಡೇ ಏನಾಗುತ್ತೆ 12,000-15,000 ಜನ ಬರ್ತಾರೆ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಇವತ್ತಲ್ಲ ಆಗಸ್ಟಿಂದನೇ ನಾವು ಅದನ್ನು ಸ್ಯಾಟರ್ಡೆ ಸಂಡೆ ಕ್ಲೋಸ್ ಮಾಡಿದ್ದೀವಿ. ಸೊ ನಂತರ ಅದು ರೋಡು ಹಾಳಾಯಿತು, ಸೊ ಅದರಿಂದ ಆಯಿತು. ಈಗ ಈಗ ಕೂಡ ಏನಂದರೆ ಅಲ್ಲಿ ಒಂದು ಟೂರಿಸಮ್ ಅವ್ರು ಏನು ಮಾಡ್ತಿದ್ದಾರೆ, ವೀಕೆಂಡ್ಸ್ಗಳಲ್ಲಿ ಕೆಪ್ಯಾಸಿಟಿ ಎಷ್ಟು ಅಲ್ಲಿ ಪಾರ್ಕಿಂಗ್ ಕೆಪ್ಯಾಸಿಟಿ ಇರುತ್ತೆ ಅಷ್ಟು ಜನಕ್ಕೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ. ಸೊ ಸಂಡೇ ಆ್ಯಂಡ್ ಸ್ಯಾಟರ್ಡೆ ಅಂತ ಬಂದಾಗ ಕೆಪ್ಯಾಸಿಟಿ ಮೀರಿ ಬರ್ತಾರೆ. ಕೆಪ್ಯಾಸಿಟಿಯಲ್ಲಿ ಎಷ್ಟಿದೆ ಬರೀ 1,500 ಜನಕ್ಕಂದರೆ ಅಲ್ಲಿ 12,000-15,000 ಬರ್ತಾರೆ. ಅಷ್ಟನ್ನ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಅವರು ಒಂದು ಆನ್ಲೈನ್ ಸಿಸ್ಟಮ್ ಮಾಡ್ತಿದ್ದಾರೆ, ಅಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮು ಎಷ್ಟು ಪಾರ್ಕಿಂಗ್ ಇದೆ ಅಲ್ಲಿ ಅಷ್ಟು ಜನ ಮಾತ್ರ ಮೇಲಿರಬೇಕು. ಒಂದು 10 ಜನ ಕೆಳಗೆ ಬಂತು ಅಂದರೆ ಇನ್ನು 10 ಜನನ ಬಿಡೋದು. ಅದನ್ನು ಆನ್ಲೈನು ಆಫ್ಲೈನ್ ಎರಡೂ ಮಾಡ್ತಿದ್ದಾರೆ. ಅದನ್ನು ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಬಹುಶಃ ಈಗ ಆಫ್ಲೈನ್ ವೀಕ್ ಡೇಸಲ್ಲಿ ಮಾಡ್ತಿದ್ದಾರೆ, ಅದು ಸೆಟಲ್ ಆದಮೇಲೆ ವೀಕೆಂಡ್ಸೂ ಮಾಡಿಸೋದಕ್ಕೆ ನಾವು ಮಾಡ್ತೀವಿ ಮುಂದೆ, ಮೇ ಬಿ 1 or 2 ವೀಕ್ಸ್ನಲ್ಲಿ. ಸೊ ಆವಾಗ ವಿ ವಿಲ್ ಲೀವ್, ಬಟ್ ಆ್ಯಸ್ ಪರ್ ದ ಕೆಪ್ಯಾಸಿಟಿ ಆಫ್ ದ ಪಾರ್ಕಿಂಗ್, ಬಿಕಾಸ್ ಎನ್ವೈರನ್ಮೆಂಟ್ ಎಲ್ಲ ಹಾಳಾಗ್ತಿದೆ. ಬಿಕಾಸ್ ಫುಲ್ಲು ಸುತ್ತಲೂ ಪಾರ್ಕಿಂಗ್ಗೆ ಜಾಗ ಇಲ್ಲದೇ ವೆಹಿಕಲ್ನಲ್ಲೇ ಸುತ್ತಾಡ್ತಿರ್ತಾರೆ. ಸೊ ಬರೀ ಅಲ್ಲಿ ಈವನ್ ನೀವು ಓಡಾಡೋದಕ್ಕೂ ಆಗೋದಿಲ್ಲ. ಸೊ ಆ ಉದ್ದೇಶದಿಂದ ಮಾಡಿರೋದು. ಸೊ ಒಟ್ಟಿನಲ್ಲಿ ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಅಧಿಕಾರಿಗಳೇನೋ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸುವವರೆಗೂ ನಂದಿ ಬೆಟ್ಟಕ್ಕೆ ವೀಕೆಂಡ್ ಕರ್ಫ್ಯೂ ರಿಲೀಫ್ ಕೊಡಲ್ಲ ಅಂತಾರೆ. ಆದರೆ ಇತ್ತ ಸಾಲ ತೀರಿಸಲು ಆಗದೆ, ಸಾಲಕ್ಕೆ ಬಡ್ಡಿ ಕಟ್ಟಲು ಆಗದೆ ನಂದಿ ಬೆಟ್ಟದ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಆದಷ್ಟು ತ್ವರಿತವಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನಂದಿ ಬೆಟ್ಟದ ಗತವೈಭವ ಮರುಕಳಿಸುವಂತೆ ಮಾಡಲು
ಅಲ್ಲಿನ ವ್ಯಾಪಾರಸ್ಥರ ಆಗ್ರಹವಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕಿನ ಕಾಡಹಳ್ಳಿಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವ ನಾಮಫಲಕ ಅನಾವರಣ ಹಾಗೂ ಪುನೀತ್ ರಾಜ್ಕುಮಾರ್ ನೆನಪಿನಲ್ಲಿ ತಂಗುದಾಣ ಉದ್ಘಾಟನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರವೇ ರಾಜ್ಯಾಧ್ಯಕ್ಷ ಅಗಲಗುರ್ಕಿ ಚಲಪತಿಯವರು ಮಾತನಾಡಿ, ಪ್ರತಿಯೊಬ್ಬರು ಕನ್ನಡತನವನ್ನು ಮೈಗೂಡಿಸಿಕೊಂಡು ತಮ್ಮತನವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದ ಅವರು, ಇಂತಹ ಗ್ರಾಮಗಳಲ್ಲಿ ಕನ್ನಡವನ್ನು ಸಾರುವ ಮೂಲಕ ಪ್ರತಿ ಹಳ್ಳಿ, ಹೋಬಳಿ, ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ಸಾರುವ ನಾಮಫಲಕಗಳನ್ನು ಅನಾವರಣ ಮಾಡಿ ಗ್ರಾಮೀಣ ಜನರಲ್ಲಿ ಕನ್ನಡ ಕಿಚ್ಚು ಹಬ್ಬಿಸುವ ಕೆಲಸ ನಡೆಯಬೇಕು. ಸಮಾಜದಲ್ಲಿ ಎಷ್ಟು ಕಾಲ ಬದುಕುತ್ತೇವೆ ಎಂಬುದು ಮುಖ್ಯ ಅಲ್ಲ, ಬದುಕಿದಷ್ಟು ಕಾಲ ಹೇಗೆ ಬದುಕಿದೆವು ಎಂಬುದಕ್ಕೆ ಜೀವಂತ ನಿದರ್ಶನ ಪುನೀತ್ ರಾಜ್ಕುಮಾರ್. ಅತಿ ಕಡಿಮೆ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದರು. ಅವರ ಸಾಧನೆಯ ಹಾದಿ ಬಹಳ ಶ್ಲಾಘನೀಯ ಎಂದರು. ನಾಡಿನ ಮತ್ತು ದೇಶದಲ್ಲಿ ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತು ದೇಶಕ್ಕೆ ಗೊತ್ತು ನಾವು ಯಾಕೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅಂತ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕಾಡಹಳ್ಳಿಯಲ್ಲಿ ಏನಿವತ್ತು ಈ ದೇಶ ಕಂಡಂಥ ಮತ್ತು ಈ ಒಂದು ನಾಡು ಕಂಡಂಥ ಮಹಾನ್ ವ್ಯಕ್ತಿಯ ಒಂದು ತಂಗುದಾಣವನ್ನು ಮಾಡಿದರೆ ಆ ಮಹಾನ್ ವ್ಯಕ್ತಿ ಯಾರೂ ಅಲ್ಲ. ನಮ್ಮನ್ನು ನಿಮ್ಮನ್ನು ಬಿಟ್ಟು ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಂದರೆ ತಪ್ಪಾಗಿರೋದೆ, ಹೋದಂಥ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಇಟ್ಟು ತಂಗುದಾಣವನ್ನು ಇವತ್ತು ಕೋಲಾರ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಮತ್ತು ನಮ್ಮ ವೇಮಗಲ್ಲು ಹೋಬಳಿಯ ಕಾಡಹಳ್ಳಿ ಗ್ರಾಮದಲ್ಲಿ ಇವತ್ತು ಆ ಒಂದು ಪುನೀತ್ ರಾಜ್ಕುಮಾರ್ ಅವನ ತಂಗುದಾಣ ಮತ್ತು ಇವತ್ತು ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಅಂತೇಳಿ ನಮ್ಮ ಕಾಡಹಳ್ಳಿಯ ಏನು ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಅವರು, ಕನ್ನಡ ಜಗನ್ನಾಥ್ ನೋಡಿ ಅವರ ಹೆಸರಲ್ಲೇ ಕನ್ನಡ ಅಂತ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಶಾಸ್ತ್ರಿ, ಕಾರ್ಯಾಧ್ಯಕ್ಷ ಚನ್ನಕೃಷ್ಣ, ಪ್ರಧಾನ ಕಾರ್ಯದರ್ಶಿ ನಲ್ಲಾಂಡಹಳ್ಳಿ ರಮೇಶ್, ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ವೇಮಗಲ್ ನಾಗರಾಜ್, ಕಾಡಹಳ್ಳಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋವನ್ನು ತೆಗೆಸಿ ಅವಮಾನ ಮಾಡಿರುವ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡರವರ ವರ್ತನೆಯನ್ನು ವಿರೋಧಿಸಿ ಕರುನಾಡು ವಿಜಯಸೇನೆ ಸಂಘಟನೆ ಉಪವಿಭಾಗ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಸಂಘಟನೆ ಅಧ್ಯಕ್ಷ ತಿಮ್ಮರಾಜು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡ ದಿನದಂದೇ ಗಣರಾಜ್ಯೋತ್ಸವ ಧ್ವಜಾರೋಹಣದಲ್ಲಿ ಗಾಂಧೀಜಿಯವರ ಫೋಟೋ ಜೊತೆ ಇರಿಸಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಸಿ ಸಂವಿಧಾನಕ್ಕೆ ಅಪಮಾನ ಮಾಡಿರುವುದನ್ನು ನೋಡಿದರೆ ಮಲ್ಲಿಕಾರ್ಜುನಗೌಡ ನ್ಯಾಯಾಧೀಶರ ಹುದ್ದೆಯಲ್ಲಿರಲು ನಾಲಾಯಕ್ ಎನ್ನುವುದು ಗೊತ್ತಾಗುತ್ತದೆ. ಕೂಡಲೇ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಸೇವೆಯಿಂದ ವಜಾಗೊಳಿಸಿ ಬಂಧಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೀದಿಗಳೆದು ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಘಟನೆ ಏನು ನಡೆದಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದಿಲ್ಲ ಅಂದರೆ ಸಭೆಗೆ ಬರೋದಿಲ್ಲ ಅಂತ ಏನು ಈ ನ್ಯಾಯಾಧೀಶರು ಹೇಳಿರುತ್ತಾರೆ. ಈ ಸಂವಿಧಾನ ಅಡಿಯಲ್ಲಿ ಅವ್ರು ಓದ್ಕೊಂಡು ಒಂದು ಉನ್ನತ ಹುದ್ದೆಯಲ್ಲಿ ಮತ್ತು ನಾವು ನ್ಯಾಯಾಧೀಶರು ಅಂದರೆ ಅವ್ರನ್ನ ಒಂದು ದೈವ ಸ್ವರೂಪ ಅಂತ ತಿಳ್ಕೊಂಡಿರ್ತೀವಿ. ಅಂಥ ಮಹಾನ್ ವ್ಯಕ್ತಿಗಳೇ ಈ ರೀತಿ ಹೇಳ್ತೆ ಕೊಡೋಂಥದ್ದು, ಈ ರೀತಿ ದುರ್ನಡತೆ ಅಂತ ನಡ್ಕೊಳ್ಳೋಂಥದ್ದು ಉಪವಿಭಾಗ ಕಚೇರಿಗೆ ಆಗಮಿಸಿದ ಕರುನಾಡ ವಿಜಯ ಸೇನೆ ಸಂಘಟನೆ ರಾಯಚೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ನಗರಾಧ್ಯಕ್ಷ ರಾಜು ಮಾತನಾಡುತ್ತಾ, ಸಂವಿಧಾನಬದ್ಧವಾಗಿ ನ್ಯಾಯಾಧೀಶರ ಹುದ್ದೆಗೆ ನೇಮಕಗೊಂಡಿರುವ ಮಲ್ಲಿಕಾರ್ಜುನ್ ಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಸಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿರುವುದನ್ನು ಸಹಿಸಲು ಆಗುವುದಿಲ್ಲ. ಹಾಗಾಗಿ ಇವರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ. ಗೌರವಾಧ್ಯಕ್ಷ ಲತಾ ನಾರಾಯಣ್, ಮಹಿಳಾ ಘಟಕ ಅಧ್ಯಕ್ಷೆ ಲತಾ ಗೋವಿಂದರಾಜು, ರಾಘವೇಂದ್ರ, ಬಾಬು, ರಾಜು, ಅಶೋಕ್, ವೆಂಕಟೇಶ್, ಸುಜಾತ, ಸವಿತಾ, ಕಾಂಚನ, ಭವ್ಯ, ರಾಮು, ದಾದಾಫಿರ್, ಇನ್ನು ಮುಂತಾದವರು ಹಾಜರಿದ್ದರು. ಮಧುಗಿರಿಯ ಅಂಬೇಡ್ಕರ್ ಭವನದಲ್ಲಿ ಮಾದಿಗ ದಂಡೋರ ಸಂಘಟನೆಯು ಗಣರಾಜ್ಯೋತ್ಸವ ದಿನವನ್ನು ಸಂವಿಧಾನ ಜಾರಿ ದಿನಾಚರಣೆ ಎಂದು ಆಚರಿಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಜೈಕಾರ ಹಾಕಿ ಅಂಬೇಡ್ಕರ್ ಸಾಧನೆಯ ಬಗ್ಗೆ ಗುಣಗಾನ ಮಾಡಿದರು. ನಂತರದಲ್ಲಿ ದೀಪ ಬೆಳಗಿಸುವ ಮೂಲಕ
ಮಾದಿಗ ದಂಡೂರ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಂಗಶಾಮಣ್ಣನವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿ ಅವರು ಎಲ್ಲರನ್ನೂ ಸ್ವಾಗತಿಸಿ ನಮ್ಮ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕಿದೆ. ನಮ್ಮ ಸಂಘಟನೆಯ ಒಳತಿಗಾಗಿ ಹೋರಾಡುತ್ತಿರುವ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ನಮ್ಮ ಸಂಘಟನೆಯು ಇನ್ನೂ ಹೆಚ್ಚು ಪದಾಧಿಕಾರಿಗಳನ್ನು ಹೊಂದುವುದರ ಜೊತೆಗೆ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಸಭೆಗಳನ್ನು ನಡೆಸಬೇಕಾಗಿದೆ ಎಂದು ಹೇಳಿದರು. ಮಾದಿ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಸಂವಿಧಾನ ಅರ್ಪಣಾ ದಿನಾಚರಣೆ ಆಚರಣೆ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸಿದ್ದಾಪುರ ರಂಗಶಮಣ್ಣನವರ ಅಧ್ಯಕ್ಷತೆಯಲ್ಲಿ ಮಧುಗಿರಿ ತಾಲೂಕಿನ ಗೌರವ ಅಧ್ಯಕ್ಷರನ್ನಾಗಿ ನರಸಿಂಹಪ್ಪರವರನ್ನು ಎಚ್ ಎಂ ಟಿ ಅವರನ್ನು ಮತ್ತು ಕೆಲವು ಹೋಬಳಿಗಳ ಪದಾಧಿಕಾರಿಗಳನ್ನು ನರಸಪ್ಪ ರಾಜ್ಯಾಧ್ಯಕ್ಷರ ಆದೇಶ ಅವ್ರನ್ನೆಲ್ಲ ಆಯ್ಕೆ ಮಾಡಿದ್ದೀವಿ. ಇವತ್ತು ಅವರ ಆದೇಶದ ಮೇಲೆ ಇವತ್ತು ಒಂದು ಕಾರ್ಯಕ್ರಮ ಬಂದು ನೆರವೇರಿಸಿದ್ದೀವಿ. ಅದೇ ರೀತಿ ಈಗ ಸುಮಾರು ಒಂದು ಮೂರು ತಿಂಗಳಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಸಮಾವೇಶವನ್ನು ಮಧುಗಿರಿಯಲ್ಲಿ ಆಚರಣೆ ಆಯೋಜಿಸಬೇಕು ಅಂತೇಳಿ ನಾವೆಲ್ಲ ರಾಜ್ಯ ಕಮಿಟಿನ ಮೀಟಿಂಗ್ ಕರೆದಿದ್ದೀವಿ. ಇಲ್ಲಿ ಆ ದಿನಾಂಕನ ಈ ಮುಂದಿನ ತಿಂಗಳಲ್ಲಿ ತಿಳಿಸ್ತೀವಿ. ಇನ್ನು ಜಿಲ್ಲಾಧ್ಯಕ್ಷರಾದ ಡಿ ಸಿ ರಾಜಣ್ಣನವರು ಮಾತನಾಡಿ, ಮಾದಿಗ ದಂಡೋರ ಇಂದು ಮಧುಗಿರಿಯಲ್ಲಿ ಎದ್ದು ಕಾಣುತ್ತಿದೆ ಎಂದರೆ ಅದರ ಕೀರ್ತಿ ರಂಗಶಾಮಣ್ಣನವರಿಗೆ ಸಲ್ಲುತ್ತದೆ. ಹಾಗೆ ತಾಲೂಕಿನಲ್ಲಿ ಈಗಾಗಲೇ ಹಲವಾರು ಸಂಘಟನೆಗಳು ಮಾದಿಗ ದಂಡೋರೆ ಜಿಲ್ಲಾ ಸಂಘಟನೆ ಹಾಗೂ ರಾಜ್ಯ ಸಂಘಟನೆ ಎಂದು ಹೇಳಿಕೊಂಡು ಓಡಾಡುತ್ತಾ ಇರುತ್ತಾರೆ. ಆದರೆ ಮಂದಕೃಷ್ಣ ರಚನೆ ಮಾಡಿದಂತಹ ನಮ್ಮ ಮಾದಿಗ ದಂಡೋರ ನಿಜವಾದ ಸಂಘಟನೆ, ಆದ್ದರಿಂದ ಯಾರೂ ಗೊಂದಲಕ್ಕೆ ಒಳಗಾಗುವುದು ಬೇಕಾಗಿಲ್ಲ. ಮತ್ತು ಬಿಜೆಪಿ ಸರ್ಕಾರ ಇರುವವರೆಗೆ ಮಾದಿಗರಿಗೆ ಯಾವುದೇ ರೀತಿಯ ಅನುದಾನ ಆಗಲಿ ಅಭಿವೃದ್ಧಿಯಾಗಲಿ ಸಿಗುವುದಿಲ್ಲ. ಏಕೆಂದರೆ ಅವರದ್ದು ಅಂಕಿಅಂಶಗಳ ಸರ್ಕಾರ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಹ ತುಂಬಾ ಅನ್ಯಾಯವಾಗುತ್ತದೆ. ಅದಕ್ಕಾಗಿ ಮುಂದೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶಗಳನ್ನು ಏರ್ಪಡಿಸಲಿದ್ದೇವೆ ಎಂದು ಹೇಳಿದರು. ಮಾದಿಗ ದಂಡೋರದಿಂದ ಮಧುಗಿರಿ ತಾಲೂಕಿನಲ್ಲಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಸಿದ್ದಾಪುರ ರಂಗಶಾಮಣ್ಣನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಧುಗಿರಿ ತಾಲೂಕಿನಾದ್ಯಂತ ಎಲ್ಲ ಮಾದಿಗ ದಂಡೋರದ ಪದಾಧಿಕಾರಿಗಳು ಮತ್ತು ಎಲ್ಲ ಮುಖಂಡರು ಕೂಡ, ಹೋಬಳಿ ಮಟ್ಟದ ಮುಖಂಡರು ಕೂಡ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೆ. ಅದೇ ರೀತಿ ನಮ್ಮ ಮಧುಗಿರಿ ತಾಲೂಕು ಅಧ್ಯಕ್ಷ ಮಾದಿಗ ದಂಡ ಅಧ್ಯಕ್ಷರಾಗಿ ನಮ್ಮ ರಂಗಶಾಮಣ್ಣವರೇ ಮೊನ್ನೆಯಿಂದ ಮಾಡಿದ್ದೀವಿ. ಇನ್ನು ಮುಂದೆ ಮೂರು ನಾಲ್ಕು ವರ್ಷ ಕೂಡ ಅವರೇ ರಂಗಶಾಮಣ್ಣರನ್ನೇ ಮುಂದುವರಿತಾರೆ, ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಸಂಘಟನೆ ಮಾದಿಗ ದಂಡೋರ ಐತೆ ಎಂಬುದು ಅವೆಲ್ಲನ ತಪ್ಪು. ನಮ್ಮಲ್ಲಿ ಒಂದೇ ಮಾದಿಗ ದಂಡೋರ, ಅದು ಮಂದಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ನೇತೃತ್ವದಲ್ಲಿ ಒಂದೇ ಮಾದಿಗ ದಂಡೋರದು. ಎಲ್ಲ ಕೆಲವರು ಹೇಳ್ತಾರೆ ಅಲ್ಲ ಇವರು ಅಂತ, ಅವೆಲ್ಲ ಅಧಿಕೃತ ಅಲ್ಲ. ಕಾರ್ಯಕ್ರಮದಲ್ಲಿ ರಾಜ್ಯ ವಕ್ತಾರರಾದ ರಾಘವೇಂದ್ರ ಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಡಿ ಸಿ ರಾಜಣ್ಣ, ಮಹಲಿಂಗಪ್ಪ, ತಿಪ್ಪೇಸ್ವಾಮಿ, ಬೇಡತೂರು ಮೈಲಾರಪ್ಪ, ತಿಪ್ಪಾಪುರ ಸಣ್ಣರಾಮಣ್ಣ, ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆ ಅವರು ಶೀಘ್ರವಾಗಿ ಗುಣಮುಖರಾಗುವಂತೆ ಪ್ರಾರ್ಥಿಸಿ ನಗರದ ಟೌನ್ಹಾಲ್ ವೃತ್ತದ ದರ್ಗಾದಲ್ಲಿ ನಗರದ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಕೆಪಿಸಿಸಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಟೌನ್ಹಾಲ್ ವೃತ್ತದ ದರ್ಗಾಕ್ಕೆ ಶುಭ ಶುಕ್ರವಾರದಂದು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲಿಗರು ದರ್ಗಾದ ಧರ್ಮಗುರುಗಳ ಸಮ್ಮುಖದಲ್ಲಿ ದರ್ಗಾಕ್ಕೆ ಚಾದರ್ ಹೊದಿಸುವ ಮೂಲಕ ನಮಾಜ್ ಮಾಡಿ ಅಲ್ಲಾಹುವಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆರೋಗ್ಯ ಕರುಣಿಸಿ ಆದಷ್ಟು ಬೇಗ ಸಮಾಜ ಸೇವೆಗೆ ಮರಳಿ ಬರಲೆಂದು ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಕ್ಬಾಲ್ ಅಹಮದ್ ಅವರು, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೋವಿಡ್ ಸೋಂಕಿನಿಂದ ಬಳಲುತ್ತಿದ್ದು ಅವರು ಶೀಘ್ರವಾಗಿ ಗುಣಮುಖರಾಗುವಂತೆ ಪ್ರಾರ್ಥಿಸಿ ದರ್ಗಾಕ್ಕೆ ಬಂದು ಸಕಲ ಮುಸಲ್ಮಾನ ಬಂಧುಗಳೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ದು
ನಾಡಿಗೆ ಹಾಗೂ ರಾಷ್ಟ್ರಕ್ಕೆ ಪರಮೇಶ್ವರ್ ಅವರ ಸೇವೆ ಅವಶ್ಯಕತೆ ಇದ್ದು ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕರುಣಿಸಿ ಸಾರ್ವಜನಿಕ ಸೇವೆಗೆ ಮರಳುವಂತಾಗಲಿ ಎಂದು ಶುಭ ಶುಕ್ರವಾರದಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಡಾ ಜಿ ಪರಮೇಶ್ವರ್ ಅವರು ಕೋವಿಡ್ ಮೊದಲನೇ ಹಾಗೂ ಎರಡನೇ ಅಲೆಯಲ್ಲಿ ತಮ್ಮ ಆಸ್ಪತ್ರೆಯಲ್ಲಿ ಬಡವರಿಗೆ ಹಾಗೂ ಅವಶ್ಯಕತೆ ಉಳ್ಳವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಸಹಕರಿಸಿದ್ದಾರೆ. ಅವರಿಗೆ ದೇವರು ಉತ್ತಮ ಆರೋಗ್ಯ ಹಾಗೂ ಉನ್ನತ ಸ್ಥಾನಮಾನ ಕೊಟ್ಟು ಕಾಪಾಡಲಿ ಎಂದು ಮುತವಲ್ಲಿಗಳ ಸಮ್ಮುಖದಲ್ಲಿ ಪ್ರಾರ್ಥನೆ ಸಲ್ಲಿಸುವುದಾಗಿ ತಿಳಿಸಿದರು. ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೋವಿಡ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ನಾಡು ಮತ್ತು ಈ ದೇಶಕ್ಕೆ ಅವರ ಸೇವೆ ಅಪಾರವಾಗಿದೆ. ಇನ್ನೂ ಅಪಾರವಾದ ಸೇವೆ ಸಲ್ಲಿಸಲು ಅವರ ಅವಶ್ಯಕತೆ ಈ ನಾಡಿನ ಜನತೆಗೆ, ರಾಷ್ಟ್ರದ ಜನತೆಗಿದೆ. ಆದುದರಿಂದ ನಾವೆಲ್ಲ ಬಾಂಧವರುಗಳು ಸೇರಿ ಈ ದಿನ ಹಜರತ್ ಮುರ್ತುಜಾ ಬಾದ್ಶಾ ಖಾದ್ರಿರವರ ದರ್ಗಾಕ್ಕೆ ಆಗಮಿಸಿ ಅವರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ದೇವರು ಅವರಿಗೆ ಶೀಘ್ರವಾಗಿ ಗುಣಮುಖರನ್ನಾಗಿ ಮಾಡಿ ಈ ರಾಜ್ಯ ಮತ್ತು ಈ ರಾಷ್ಟ್ರಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರಿಗೆ ಆಯುರಾರೋಗ್ಯ ದೊರಕಲಿ, ಅವರ ಆಯಸ್ಸು ಹೆಚ್ಚಿಸಲಿ, ಅವರಿಗೆ ಯಶಸ್ಸು ಸಿಗಲಿ. ಈ ಸಂದರ್ಭದಲ್ಲಿ ಫಯಾಜ್ ಅಹಮದ್ ಶರೀಫ್, ಸೈಯದ್ ಫಯಾಜ್, ಇಸ್ಮಾಯಿಲ್, ಅಸ್ಲಂ ಫಯಾಜ್, ಬಾವಾ ಅಕ್ರಂ ಉಲ್ಲಾ ಖಾನ್, ಗೌಫಾ ಶರೀಫ್, ಮುತವಲ್ಲಿಗಳ ಅಕ್ಬರ್ ಶರೀಫ್ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್, ಅಮೋಕ್ ಟಿವಿ, ತುಮಕೂರು. ರಾಮನಗರ ಜಿಲ್ಲೆಯಲ್ಲಿ ಇಷ್ಟು ದಿನ ಮಲಗಿದ್ದ ನಾಯಕರೆಲ್ಲ ಈಗ ಎದ್ದು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರಿಗೆ ತೀವ್ರ ಟಾಂಗ್ ನೀಡಿದರು. ಚನ್ನಪಟ್ಟಣದಲ್ಲಿ ಇಂದು ಎಲೆಕ್ಟ್ರಿಕ್ ಯುಜಿ ಕೇಬಲ್ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಏನನ್ನೂ ಮಾಡದ ಕಾಂಗ್ರೆಸ್ ನಾಯಕರಾದ ಡಿಕೆ ಸಹೋದರರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾನು ಅವರನ್ನಾಗಲಿ ಅಥವಾ ಮತ್ತೆ ಯಾರನ್ನೇ ಆಗಲಿ ಟಾರ್ಗೆಟ್ ಮಾಡ್ತಿಲ್ಲ. ನನಗೂ ಅವರಿಗೂ ಸಂಬಂಧ ಇಲ್ಲ. ನನ್ನ ಕೆಲಸ ನಾನು ಮಾಡುತ್ತಿದ್ದೇನೆ, ಆದರೆ ನನ್ನನ್ನು ಅವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನನ್ನನ್ನು ಇಲ್ಲಿಂದ ಖಾಲಿ ಮಾಡಿಸುತ್ತಾರಂತೆ. ಅವರು ಕುಮಾರಸ್ವಾಮಿಯನ್ನು ರಾಮನಗರದಿಂದ ಖಾಲಿ ಮಾಡಿಸಬೇಕಂತೆ. ನನ್ನನ್ನು ಖಾಲಿ ಮಾಡಿಸಲು ಆಗುತ್ತಾ ಅನ್ನುವುದು ಅವರಿಗೆ ಗೊತ್ತಿಲ್ಲ. ರಾಮನಗರ ಜಿಲ್ಲೆಗೂ ನನಗೂ ಇರುವ ಸಂಬಂಧ ಸಾವಿರಾರು ಬಾರಿ ಹೇಳಿದ್ದೇನೆ. ನನಗೂ ಈ ಜಿಲ್ಲೆಗೂ ತಾಯಿ ಮಗನ ಸಂಬಂಧ ಇದೆ ಎಂದು ಎಚ್ ಡಿಕೆ ತಿರುಗೇಟು ನೀಡಿದರು. ಯಾರು ಯಾರು ಬೇಕಾದರೂ ಭೇಟಿ ಮಾಡಬಹುದು, ಯಾರು ಯಾರು ಜಿ ಏನು ಬೇಕಾದ್ರೂ ಚರ್ಚೆ ಮಾಡ್ಕೋಬೋದು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನನ್ನ ಕಾರ್ಯಕರ್ತರು, ನನ್ನ ಜನ, ಅವ್ರ ಜೊತೆ ನನ್ನ ಸಂಬಂಧ ಏನು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಪಕ್ಷ ಸಂಘಟನೆ ಮಾಡ್ತೀನಿ. ಮುಖಂಡರುಗಳ ಲೆಕ್ಕ ಇಲ್ವಾ ಸರ್? ಮುಖಂಡರುಗಳ ಲೆಕ್ಕ ಇಲ್ವಾ? ಹೇಗಿದೆ ಪಕ್ಷದ ಕಾರ್ಯಕರ್ತರ ಇದ್ದರೆ ಮುಖಂಡ ಉದ್ಭವ ಆಗೋದು, ಪಕ್ಷದ ಕಾರ್ಯಕರ್ತರು ಇಲ್ಲದಿದ್ರೆ ಮುಖಂಡನ ಎಲ್ಲಿ ಬೆಳೆಸೋಕೈತದೆ? ಕಾರ್ಯಕರ್ತರು ಇದ್ದರೆ ಮುಖಂಡ, ಕಾರ್ಯಕರ್ತ ಇದ್ದರೆ ಪಕ್ಷ. ಅದರಿಂದ ಭಾಳ ಜನ ಮುಖಂಡರುಗಳು ಉದ್ಭವ ಆಗೋರೆ, ಭಾಳ ಜನ ಮುಖಂಡರುಗಳು ಬೆಳೆದು ಜೆ ಡಿ ಎಸ್ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆಯಲ್ಲ. ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಕಾರ್ಯಕರ್ತರ ಶಕ್ತಿಯಾಗಿದೆ ಅಂದರೆ ಜನತಾದಳದಲ್ಲಿ ಹೊಸ ನಾಯಕತ್ವಗಳನ್ನು ಬೆಳೆಸ್ತಕ್ಕಂಥ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ. ಅವ್ರ ಶಕ್ತಿ ಇದ್ದಾಗ ನಾನು ಬೇರೆ ದಿಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು? ಇಬ್ರಾಹಿಂ ನಮ್ಮ ಪಕ್ಷನ ಅವ್ರು ಹಳಬರೇ ಅಲ್ವಾ? ದೇವೇಗೌಡರ ಗರಡಿನೇ ಅವ್ರದ್ದು. ದೇವೇಗೌಡರ ಬಗ್ಗೆ ಭಾಳ ಮೊದಲಿನ ಅವ್ರು ಎಲ್ಲೇ ಬಿಟ್ಟು ಹೋಗಿದ್ದರು, ದೇವೇಗೌಡರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರು ತೀರ್ಮಾನ ತಗೊಂಡ್ರೆ ಅವ್ರ ಸ್ವಾಗತ ಇದೆ ಅನ್ನೋದು ನನಗೆ ಆಗಲೇ ನಿನ್ನೆ ಹೇಳಿದ್ದೇನಲ್ಲ ಸರ್. ಅವರು ಜೆ ಡಿ ಎಸ್ ಪಕ್ಷಕ್ಕೆ ಬರೋದ್ರಿಂದ ಪಕ್ಷಕ್ಕೆ ಲಾಭ ಏನು? ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಏನಿಲ್ಲ. ಅವ್ರು ನಿನ್ನೆ ಯಾವುದೋ ಒಂದು ಚಾನಲ್ ಹೇಳ್ತಾ ಇದ್ದಿದ್ದು ನೋಡಿದೆ. ದೇವೇಗೌಡರು ಅವರು ನನ್ನನ್ನು ಬೆಳೆಸಿದ್ದಾರೆ ರಾಜಕಾರಣದಲ್ಲಿ, ಅವ್ರ ಜೊತೆ ಬೆಳೆದವನು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರವಾಗಿ ನಾನು ದೇವೇಗೌಡರ ಅಂತಾರನ್ನ ಬಿಟ್ಟು ಬಂದುಬಿಟ್ಟೆ ಅಂತ ಒಬ್ಬ ಪುಣ್ಯಾತ್ಮನ ನಾನು ದೂರ ಇಟ್ಟು ಬಂದುಬಿಟ್ಟೆ. ಅದಕ್ಕೆ ಇವತ್ತು ಇದೆಲ್ಲ ಅನುಭವಿಸ್ತಾ ಇದ್ದೇನೆ. ಇವತ್ತು ಅವ್ರ ಕಲ್ಪನೆ ಏನಿದೆ, ಈ ಪಕ್ಷ ಉಳಿಬೇಕು ಅನ್ನೋದು ಜೆ ಡಿ ಎಸ್ಸು, ಅವರ ಕೊನೆಯ ಆಸೆನ ನೆರವೇರಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಸೂಕ್ತವಂತ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ. ಅದರಲ್ಲೇ ಅವರ ಭಾವನೆಗಳೇನಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾವ ಜೊತೆ ಯಾರ ಪಕ್ಷದ ಜೊತೆ ಮೈತ್ರಿ ಇಲ್ಲ, 123 ಸ್ಥಾನ ಗೆಲ್ತಕ್ಕಂಥ ವಿಶ್ವಾಸ ಇದೆ. ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಹಾಗೂ ಇತರೆ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರುವ ವಿಚಾರ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಯಾರನ್ನು ಭೇಟಿ ಮಾಡುತ್ತಾರೋ ಅದನ್ನು ಕಟ್ಟಿಕೊಂಡು ನನಗೇನು? ಯಾರು ಯಾರನ್ನ ಬೇಕಾದರೂ ಭೇಟಿ ಮಾಡಬಹುದು, ಚರ್ಚೆ ಮಾಡಬಹುದು. ನನಗೆ ನನ್ನ ಪಕ್ಷ, ಕಾರ್ಯಕರ್ತರು, ಜನ ಮುಖ್ಯ. ಕಾರ್ಯಕರ್ತರಿದ್ದರೆ ಅಷ್ಟೇ ಪಕ್ಷ ಮತ್ತು ಮುಖಂಡರು ಬೆಳೆಯೋದು ಎಂದು ಅವರು ನೇರವಾಗಿ ಹೇಳಿದರು.
ಸಿಎಂ ಇಬ್ರಾಹಿಂ ಅವರು ನಮಗೆ ಹಳೆಬರು, ದೇವೇಗೌಡರ ಗರಡಿಯಲ್ಲಿ ಬೆಳೆದವರು. ನಾನು ಸಿದ್ದರಾಮಯ್ಯ ಜೊತೆ ಹೋಗಿ ದೇವೇಗೌಡರನ್ನು ದೂರ ಮಾಡಿಕೊಂಡೆ. ಅವರ ಕೊನೆ ಆಸೆಯಂತೆ ಮುಂದಿನ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು, ಹಾಗಾಗಿ ನಾನು ಜೆಡಿಎಸ್ ಸೇರ್ತೇನೆಂದು ಸ್ವತಃ ಅವರೇ ಹೇಳಿದ್ದಾರೆ. ಅವರಿಗೆ ನಾನು ಸ್ವಾಗತ ಮಾಡುತ್ತೇನೆ ಎಂದು ಇದೇ ವೇಳೆ ತಿಳಿಸಿದರು. ಗುರುಮೂರ್ತಿಜಿ, ಅಮೋಕ್ ಟಿವಿ, ರಾಮನಗರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.